ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸ್ ರಾಜ್ಯ ನಡೀತಾ ಇದೆ ಅನ್ನೋದು ಒಂದು ಅನುಮಾನ ನಮಗೆ ಬಂದುಬಿಟ್ಟಿದೆ. ಆಗಲೇ ನಿಮಗೆ ಗೊತ್ತಿದ್ದಂಗೆ ನಮ್ಮ ರಾಜ್ಯದಲ್ಲಿರ್ಬೋದು, ನಮ್ಮ ಸಿಟಿಯಲ್ಲಿರ್ಬೋದು, ಕ್ರೈಮ್ ಏನು ಜಾಸ್ತಿ ಆಗ್ತಾ ಇದೆ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದನ್ನು ಕ್ರೈಮ್ ಜಾಸ್ತಿ ಆಗೋದು ಒಂದು ಕಡೆ, ಮತ್ತೊಂದು ಕಡೆ ಕಾನೂನು ಸುವ್ಯವಸ್ಥೆ ಕೂಡ ಹದಗೆಟ್ಟಿರತಕ್ಕಂಥದ್ದು. ಜೊತೆ ಜೊತೆಗೆ ನಮ್ಮ ಗೋಲ್ಡ್ ಜ್ಯುವೆಲ್ರಿ ಇಂಡಸ್ಟ್ರಿ ಏನಿದೆ, ಆ ಇಂಡಸ್ಟ್ರಿಗೆ ಪೊಲೀಸ್ನವರು ಏಕಾಏಕಿ ನುಗ್ಗಿ ಒಳ್ಳೆ ಬೆಗ್ಗರ್ಗಳ ಥರ ಅಲ್ಲಿರತಕ್ಕಂಥ ಮಾಲೀಕರನ್ನ ಜೀಪನ್ನು ತಗೊಂಬಂದು ರಿಕವರಿ ನೆಪದಲ್ಲಿ ಕರ್ಕೊಂಡೋಗಿ ಹರಾಸ್ಮೆಂಟ್ ಕೊಟ್ಟು ರಾತ್ರಿಯೆಲ್ಲ ಸ್ಟೇಷನಲ್ಲಿ ಇಟ್ಕೊಂಡು 75 ವರ್ಷ ಅವನು ಶುಗರ್ ಪೇಷೆಂಟು, ಆ ಕಳ್ಳನ ಜೊತೆಯಲ್ಲಿ ಇವ್ರನ್ನ ಮಲಗಿಸಿದ್ದಾರೆ ಸ್ಟೇಷನಲ್ಲಿ. ನಾವು ಎಲ್ಲಿದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಡೆಮಾಕ್ರಸಿ ಎಲ್ಲಿದೆ? ಎಲ್ಲ ಕಡೆ ಕೂಡ ಪೊಲೀಸ್ನವರು ರಾಮಮೂರ್ತಿ ನಗರ ಸ್ಟೇಷನಿಂದ ಸಬ್ ಇನ್ಸ್ಪೆಕ್ಟರ್ ಶಿವರಾಜು ಅಂತೇಳಿ, ಆಗಲೇ ಲಾಸ್ಟ್ ವೀಕು ತುಮಕೂರು ಕಡೆ ಎಲ್ಲ ಹೋಗಿ, ರೂರಲ್ ಕಡೆ ಎಲ್ಲ ಹೋಗಿ ಕೆಜಿ ಕಟ್ಟಲೆ ವಸೂಲಿ ಮಾಡಿದ್ದಾರೆ. ಯಾವುದೇ ಒಂದು ಅಸೈನ್ಮೆಂಟ್ ಆರ್ಡರ್ ಇಲ್ಲ, ಯಾವ FIR ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರಂತ ಇಲ್ಲ, ಎಲ್ಲಿ ತಗೊಂಡೋಗಿ ಎಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಲೆಕ್ಕ ಇಲ್ಲ. ಈ ಥರ ಒಂದು ಲೂಟ್ ಮಾಡ್ತಾ ಇದ್ದಾರೆ ರಿಕವರಿ ನೆಪದಲ್ಲಿ. ಯಾವುದೋ ಒಂದು ಇಬ್ಬರು ಕಳ್ಳರನ್ನ ಮಾತ್ರ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಕಳ್ಳರ ಜೊತೆಯಲ್ಲಿ ಇವರು ಫಿಕ್ಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ನನಗೆ ಗೊತ್ತಾಗ್ತಾ ಇಲ್ಲ. ಅದು ತನಿಖೆ ಆಗಬೇಕು. ಅದಕ್ಕೋಸ್ಕರ ಇವತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿಂದ ಚಿಂತಾಮಣಿ, ಬಂಗಾರಪೇಟೆ, ಕೋಲಾರ, ಕೋಲಾರ ಡಿಸ್ಟಿಕ್ಕಿಂದ ಶ್ರೀನಿವಾಸ್ಪುರ, ಮುಳುಬಾಗಿಲಿಂದ ಪಾಪ ಶಿಡ್ಲಘಟ್ಟ, ಈ ಥರ ಅನೇಕ ಜಿಲ್ಲೆಗಳಿಂದ ನಮ್ಮ ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ ವತಿಯಿಂದ ನಿನ್ನ ಒಂದು 150 ಜನ ನನ್ನನ್ನು ಬಂದು ಭೇಟಿ ಮಾಡಿದ್ರು. ತಕ್ಷಣ ನಾನು ರಾಮಮೂರ್ತಿನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರಿಗೆ ಮಾತಾಡಿದೆ. ಅಲ್ಲಿ ಫ್ರಾನ್ಸಿಸ್ ಅಂತಿದ್ದಾರೆ ಇನ್ಸ್ಪೆಕ್ಟ್ರು, ಅವ್ರಿಗೆ ನನ್ನ ಈ ಥರ ಕಷ್ಟ ಆಗಿದೆ, ಏನಪ್ಪ ಯಾಕೆ ಹಿಂಗೆ ಮಾಡ್ತೀರಾ, ಯಾಕೆ ಈ ಥರ ಒತ್ತಡ ಕೊಡ್ತೀರಾ, ತೊಂದರೆ ಕೊಡ್ತೀರಾ, ಪಾಪ ಅವರು ಕೂಡ ಗೌರವವಾಗಿ ಜೀವನ ನಡೆಸೋರು, ಸಣ್ಣ ಸಣ್ಣ ಜೀವಗಳು, ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡು ಬಾಡಿಗೆ ಕಟ್ಕೊಂಡು ಬ್ಯಾಂಕಿಂದ ಸಾಲ ತಗೊಂಡು ಇಂಟ್ರೆಸ್ಟ್ ಕಟ್ಕೊಂಡು ಗೌರ್ಮೆಂಟ್ಗೆ ಟ್ಯಾಕ್ಸ್ಗಳನ್ನ ಕಟ್ಕೊಂಡು ಇಷ್ಟು ಮರ್ಯಾದಿಸ್ತರಾಗಿ ವ್ಯಾಪಾರ ಮಾಡ್ತಾರೆ, ಅಂಥವ್ರಿಗೆ ನೀವು ಯಾಕೆ ಇಂಥ ಅಮಾಯಕರಿಗೆಲ್ಲ ತೊಂದರೆ ಕೊಡ್ತಾ ಇದ್ದೀರಾ? ನಿಜವಾದ ಆರೋಪಿಯಾಗಿದ್ದರೆ ಶಿಕ್ಷೆ ಕೊಡಿ, ಅದನ್ನು ಬಿಟ್ಬಿಟ್ಟು ನೀವು ಈ ಥರ ವಸೂಲಿ ಮಾಡಬೇಕು ಅಂತೇಳಿ ನೀವು ಇಳಿದುಬಿಟ್ಟಿದ್ರೆ ಇದು ಎಷ್ಟು ಮಾತ್ರ ಸರಿ ಅಂತೇಳಿ ನಾನು ಕೇಳ್ತಾ ಇದ್ದೆ. ಸರ್, ನನಗೆ ಗೊತ್ತಿಲ್ಲ, ಅವ್ರು ಸಬ್ ಇನ್ಸ್ಪೆಕ್ಟ್ರ್ ಮಾಡಿರೋ ಇನ್ಸ್ಪೆಕ್ಟ್ರ್ ಗೊತ್ತಿಲ್ವಂತೆ, ನನಗೆ ಗೊತ್ತಿಲ್ಲ ಸರ್, ಅದನ್ನು ಅವ್ರನ್ನ ಕಳಿಸ್ಬಿಡಿ ಸರ್, ನಾನು ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ ಸರ್ ಅಂತೇಳಿ ಅವ್ರು ಹೇಳ್ತಾರೆ. ಆ ಶಿವರಾಜ್ ಮೇಲೆ ACP ದೂರು ಇದೆ, ಆ್ಯಕ್ಚುಲಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಯ್ತು ಸಬ್ ಇನ್ಸ್ಪೆಕ್ಟ್ರನ್ನ, ಇಷ್ಟುವರೆಗೆ ಮಾಡಿಲ್ಲ, ಅವ್ರನ್ನೇ ಇಟ್ಕೊಂಡಿದ್ದಾರೆ. ಆ ಪಾರ್ಟಿ ಬೇರೆ ಬೇರೆಯವ್ರ ಜೊತೇಲಿ ಮಿಂಗಲ್ ಆಗಿ ಕೇಳಿದ್ರೆ ನಾನು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಹೋಗಬೇಕಾಗುತ್ತೆ, ಅವ್ರಿಗೆ ಅಷ್ಟು 1 ಲಕ್ಷ ಕೊಡಬೇಕು, ಇಷ್ಟು ಚಿನ್ನ ಕೊಡಬೇಕು, ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಎಲ್ಲ ಕಡೆ ಹೋಗಿ ಮಾತಾಡ್ತಾ ಇರತಕ್ಕಂಥದ್ದನ್ನು ನಾನು ನಿಜವಾಗ್ಲೂ ಕೂಡ ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಹೋದ ತಿಂಗಳು ಜುಲೈ ತಿಂಗಳಲ್ಲಿ ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಆಗಿದೆ, SOP ಬಂದಿದೆ, ಅದು ಕಾಪಿ ಕೂಡ ನಿಮಗೆ ಕೊಡ್ತೀನಿ ಈಗ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟು ಏನು ಜಡ್ಜ್ಮೆಂಟ್ ಇದೆ, ಯಾವುದೇ ಕಳ್ಳರು ಎಲ್ಲೇ ಕರ್ಕೊಂಡು ಹೋದರೂ ಕೂಡ ಮೊದಲನೇದಾಗಿ ಒಂದು ನೋಟಿಸನ್ನು ಇಶ್ಯೂ ಮಾಡಬೇಕು, ನೋಟಿಸನ್ನು ಇಶ್ಯೂ ಮಾಡಿ ವಿಡಿಯೋನ ಮಾಡಬೇಕು, ವಿಡಿಯೋ ಮಾಡಿ ಅದನ್ನು 7 ಡೇಸೋ 5 ಡೇಸೋ ಕೊಟ್ಟು ಅವ್ರನ್ನ ರಿಪ್ಲೈ ಮಾಡಿ ಅಂತ ಹೇಳಬೇಕು. ಯಾರನ್ನ ಕೂಡ ಹಿಂಗೆ ಬಂದು ಕರ್ಕೊಂಡು ಹೋಗಂಗಿಲ್ಲ, ಅಮಾನ್ಯತೆಯನ್ನು ಮೆರೆಯಂಗಿಲ್ಲ, ಹ್ಯೂಮ್ಯಾನಿಟಿನ ತೋರಿಸ್ಬೇಕು. ಬರುವಂಥ ಪೊಲೀಸ್ ಅವರು ಕೂಡ ಯೂನಿಫಾರ್ಮಲ್ಲಿ ಬರಬೇಕು, ಮಫ್ಟಿಯಲ್ಲಿ ಬರೋಂಗಿಲ್ಲ, ಮತ್ತು ಎಲ್ಲವನ್ನು ಕೂಡ ಪಾಲನೆ ಮಾಡಿ ನೀವು ಕರೆಕ್ಟಾಗಿ ತನಿಖೆ ನಡೀಬೇಕು. ತನಿಖೆ ಸರಿಯಾದ ಹಾದಿಯಲ್ಲಿ ಹೋಗಿಲ್ಲ ಅಂದರೆ ಯಾರು ಅಕ್ಯೂಸ್ ಅಂತೇಳಿ ನೀವು ಕರ್ಕೊಂಡು ಹೋಗ್ತೀರಾ, ಅವರು ಆ ಡಿಸ್ಟಿಕ್ SPಗೆ ಕಂಪ್ಲೇಂಟ್ ಕೊಡ್ಬೋದು. ಆ SP ಅವರು ತನಿಖೆ ಮಾಡಿ ಸರಿಯಾದ ರೀತಿಯಲ್ಲಿ 45 ದಿವಸ ಒಳಗಡೆ ಈ ಒಂದು ಕೇಸನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಜಡ್ಜ್ಮೆಂಟ್ ಇರೋದ್ರಿಂದ ಅದನ್ನು ಕೂಡ ಇವತ್ತು ನಮ್ಮ ಗೃಹ ಸಚಿವರಾದಂಥ ಸನ್ಮಾನ್ಯ ಜ್ಞಾನೇಂದ್ರ ಅವ್ರನ್ನ ಭೇಟಿ ಮಾಡಿ ಅಸೋಸಿಯೇಷನಿಂದ ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರಿಗೂ ತೊಂದರೆ ಆಗಿದೆ ಇದ್ರ ಬಗ್ಗೆ ಎಲ್ಲ ಅವ್ರ ಜೊತೇಲಿ ಚರ್ಚೆ ಮಾಡಿ ನೀವು ಸರಿಯಾದ ರೀತಿಯಲ್ಲಿ ಕಾನೂನು ಕ್ರಮ ತಗೋಬೇಕು. ಇಂಥ ಒಂದು ಅಮಾಯಕರಿಗೆ ಈ ಥರ ಆಗುವಂಥ ಅನ್ಯಾಯವನ್ನು ನಾನಂತ ಬಿಡಲ್ಲ, ತೀವ್ರವಾಗಿ ಖಂಡಿಸ್ತೀನಿ. ನಾನು ಒಬ್ಬ ಕರ್ನಾಟಕ ಜ್ಯುವೆಲ್ರಿ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಇದ್ರ ವಿರುದ್ಧವಾಗಿ ನಾನು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿದಾಗ ಇಲ್ಲ ನನ್ನ ಗಮನಕ್ಕೆ ಸ್ವಲ್ಪ ಬಂದಿದೆ, ಈಗ ನೀವು ಕೂಡ ನನಗೆ ಈ ಥರ ಹೇಳಿದ್ದೀರಾ, ನಿಜವಾಗ್ಲೂ ಕೂಡ ಇದು ನಾನು ಇದನ್ನು ಸೀರಿಯಸ್ ಆಗಿ ತಗೊಳ್ತೀನಿ ಅಂತೇಳಿ ಆಗಲೇ ನಮ್ಮ SP ಚಿಕ್ಕಬಳ್ಳಾಪುರ SPಗೆ ಲೈನ್ ತೊಗೊಂಡ್ರು ಹೋಗಿಲ್ಲ, ಆಮೇಲೆ ನಮ್ಮ ಪ್ರವೀಣ್ ಸೂಟ್ ಸಾಹೇಬರಿಗೆ DIG ಅವ್ರಿಗೆ ಕೂಡ ಕನೆಕ್ಷನ್ ಮಾಡಿ ಈಗ ಮಾತಾಡಿದ್ದಾರೆ, ಅವ್ರ ಗಮನಕ್ಕೂ ತಂದಿದ್ದಾರೆ. ನಾನು ಕೂಡ ಈಗ DIGಯನ್ನು ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನಾವು ಕೂಡ ದೂರನ್ನು ಕೊಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ಮೇಲೆ ನಮ್ಗೆ ಅಪಾರ ಗೌರವ ಇದೆ, ಕರ್ನಾಟಕ ರಾಜ್ಯದ ಪೊಲೀಸ್ ಅಂದರೆ ತುಂಬ ನಾವು
ಹೆಮ್ಮೆ ಪಡ್ತೀವಿ. ಆದರೆ ಕೇಳುವ ಅಧಿಕಾರಿಗಳಿಂದ ಇಂಥ ಒಂದು ದುರ್ಘಟನೆ ನಡೀತಾ ಇದೆ. ಯಾರು ದುಡ್ಡು ಮಾಡಂತ ಯಾರು ಹೇಳಿರೋದು ನಿಮಗೆ? ಯಾರು ನಿಮ್ಗೆ ಅಧಿಕಾರ ಕೊಟ್ಟಿರೋದು? ನ್ಯಾಯಾಂಗ ಉಲ್ಲಂಘನೆ ಆಗ್ತಾ ಇದೆ, ಆಮೇಲೆ ಮಾನವ ಹಕ್ಕುಗಳು ಕೂಡ ಉಲ್ಲಂಘನೆ ಆಗ್ತಾ ಇದೆ. ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮುಂದುವರಿತದೆ. ಸಣ್ಣ ಸಣ್ಣ ಜ್ಯುವೆಲ್ಲರ್ಸ್ ಪಾಪ ಇವತ್ತು 3 ದಿವಸದಿಂದ ಬಂದ್ ಮಾಡಿ, ಚಿಂತಾಮಣಿ, ಬಂಗಾರಪೇಟೆ ಎಲ್ಲ ಕೂಡ ಅಂಗಡಿಗಳನ್ನೆಲ್ಲ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿ ನಿನ್ನ ಬಸ್ಸಲ್ಲಿ 200 ಜನ ಬಂದರು, ಅವರೆಲ್ಲ ನನ್ನನ್ನು ಭೇಟಿ ಮಾಡಿ ಅವ್ರ ದೂರನ್ನು ಕೊಟ್ಟಿದ್ದಾರೆ. ನಾನು ಇನ್ನು ಮುಂದಕ್ಕೆ ನಾನೇನು ತೆಗೆದ್ರೆ ಮತ್ತೆ ಪೊಲೀಸರು ಬಂದು ಕೂತ್ಕೊಂಡ್ಬಿಡ್ತಾರೆ ಅಂತೇಳಿ ಭಯ ಪಡ್ತಾ ಇದ್ದಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಆಗಲೇ ಮುಖ್ಯಮಂತ್ರಿಯವ್ರ ಗಮನಕ್ಕೆ ಕೂಡ ನಾನು ತಂದಿದ್ದೀನಿ. ಇನ್ನು ಮುಂದಕ್ಕೆ ಅವ್ರಿಗೆ ಒಂದು ಬರವಣಿಗೆ ಮೂಲಕ ದೂರನ್ನು ಕೂಡ ಕೊಡಲಿದ್ದೀನಿ. ಕೂಡಲೇ ಇದನ್ನು ಏನಿದೆಯಾ ನ್ಯಾಯಬದ್ಧವಾಗಿ ನ್ಯಾಯವನ್ನು ನಮಗೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಮೂಲಕ ನಾನು ಸರ್ಕಾರಕ್ಕೆ ಮತ್ತು ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ.